ಕೆಂಬೂತ ಪಕ್ಷಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ಕೆಂಬೂತ ಹಕ್ಕಿಯು ಕೋಗಿಲೆಯ ಗಣಕ್ಕೆ ಸೇರಿದ ಒಂದು ಪಕ್ಷಿಯಾಗಿದೆ. ಈ ಪಕ್ಷಿಯು ಕಾಗೆಯ ಗಾತ್ರದಲ್ಲಿ ನಮಗೆಲ್ಲ ಕಾಣಸಿಗುತ್ತೆ. ಇದರ ದೇಹದ ರಚನೆಯನ್ನು ನೋಡೋದಾದರೆ ಇದರ ತಲೆ, ಬೆನ್ನು, ಎದೆ ಮತ್ತು ಹೊಟ್ಟೆಯ ಭಾಗದಲ್ಲಿ ನೀಲಿ ಮಿಶ್ರಿತ ಹೊಳೆಯುವ ಕಪ್ಪು ಬಣ್ಣವನ್ನು ನಾವು ಕಾಣಬಹುದು. ಇನ್ನು ಇದರ ಕಣ್ಣುಗಳು ಕೆಂಪು ಬಣ್ಣದ್ದಾಗಿರುತ್ತವೆ. ಇನ್ನು ಇದರ ರೆಕ್ಕೆ ಹಾಗೂ ಬೆನ್ನಿನ ಭಾಗದಲ್ಲಿ ನಸುಗಂದು ಬಣ್ಣವನ್ನು ನಾವು ನೋಡಬಹುದು. ಈ ಪಕ್ಷಿಗಳು ಬಿಸಿಲಿನಲ್ಲಿ ರೆಕ್ಕೆಯನ್ನು ಹರಡಿ ಮೈ ಕಾಯಿಸಿಕೊಂಡು ಸೂರ್ಯನ ತಾಪ ಕಡಿಮೆ ಇರುವ ಸಮಯದಲ್ಲಿ ತಮ್ಮ ಚಟುವಟಿಕೆಗಳಲ್ಲಿ ತೊಡಗುತ್ತವೆ. ಇನ್ನು ಇವುಗಳ ಮುಖ್ಯ ಆಹಾರವನ್ನು ನೋಡೋದಾದರೆ ಹುಳ, ಕೀಟಗಳು, ಚಿಕ್ಕ ಹಾವುಗಳು ಹಾಗೂ ಕೆಲ ವಿಷಕಾರಿ ಹಣ್ಣುಗಳ ಬೀಜಗಳು ಇದರ ಮುಖ್ಯ ಆಹಾರವಾಗಿವೆ. ಇನ್ನು ಇವುಗಳ ಗೂಡು ರಚನೆಯನ್ನು ನೋಡೋದಾದರೆ ಇವುಗಳ ಗೂಡುಗಳನ್ನು ಅಷ್ಟು ಸಲೀಸಾಗಿ ಹುಡುಕಲು ಸಿಗುವುದಿಲ್ಲ. ಇವು ದಟ್ಟವಾಗಿ ಹಬ್ಬಿರುವ ಬಳ್ಳಿಗಳಿಂದ ಅಥವಾ ಬಿದಿರು ಪೊದೆಗಳಲ್ಲಿ ಅಥವಾ ಈಚಲು ಮರಗಳ ಮೇಲೆ ಆಳವಾದ ಬಟ್ಟಲಿನಂಥ ಗೂಡುಗಳನ್ನು ರಚನೆಯನ್ನು ಮಾಡುತ್ತವೆ. ಇವುಗಳಲ್ಲಿ ಗಂಡು ಮತ್ತು ಹೆಣ್ಣುಗಳೆರಡು ಗೂಡು, ಮೊಟ್ಟೆ, ಮರಿಗಳ ಪಾಲನೆಯನ್ನು ಮಾಡುತ್ತವೆ. ಹಾಗೂ ಈ ಎಲ್ಲ ಕಾರ್ಯಗಳನ್ನು ಮಾಡಿದ ನಂತರ ಹೆಚ್ಚಿನ ಜವಾಬ್ದಾರಿಯನ್ನು ಗಂಡು ಹಕ್ಕಿ ತೆಗೆದುಕೊಳ್ಳುತ್ತೆ. ಇನ್ನು ಇವುಗಳು ಏಷ್ಯಾದ ಬಹುಭಾಗಗಳಲ್ಲಿ ಅಂದರೆ ಭಾರತ, ಚೀನಾ, ಇಂಡೋನೇಷ್ಯಾದ ಬಹುಭಾಗಗಳಲ್ಲಿ ಈ ಹಕ್ಕಿಗಳು ಕಂಡುಬರುತ್ತವೆ. ಇನ್ನು ಈ ಕೆಂಬುತ ಹಕ್ಕಿಗಳಿಗೆ ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ ಕೆಲ ಭಾಗಗಳಲ್ಲಿ ರತ್ನ ಪಕ್ಷಿ ಅಂತಲೂ ಕೂಡ ಕರೆಯುವುದುಂಟು. ಹಾಗೂ ಈ ಪಕ್ಷಿಗಳ ಗೂಡುಗಳನ್ನು ಕೆಲವು ಮೂಢನಂಬಿಕೆಯ ಪ್ರಕಾರ ಬೆಂಕಿ ಇಡುವ ಘಟನೆಯೂ ಕೂಡ ನಡೆಯುತ್ತಿವೆ. ಈ ಬಗ್ಗೆ ಅರಿವನ್ನು ಮೂಡಿಸಿ ಕೆಂಬುತ ಪಕ್ಷಿಗಳನ್ನು ರಕ್ಷಿಸಬೇಕಿದೆ. ಈ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.